ಸಿನಿಮಾ ನೋಡೋಕೆ ಅಂತ ಚಿತ್ರಮಂದಿರಕ್ಕೆ ಹೋದಾಗ ಆರಂಭದಲ್ಲಿ ಕೆಲವು ಜಾಹೀರಾತುಗಳು ಪ್ರಸಾರ ಆಗುತ್ತೆ. ಅದರಲ್ಲಿ ತಂಬಾಕು ಮತ್ತು ಧೂಮಪಾನ ನಿಷೇಧ ಜಾಹೀರಾತನ್ನು ನೀವು ಗಮನಿಸಿರ್ಬೋದು. ಕಚೇರಿಯಿಂದ ಬರೋ ಅಪ್ಪ, ಅಪ್ಪನ ಆಗಮನವನ್ನೇ ಎದುರು ನೋಡ್ತಾ ಇರುವಂಥ ಒಂದು ಪುಟ್ಟ ಹುಡುಗಿ, ಇನ್ನು ಆ್ಯಂಟಿ ಸ್ಮೋಕಿಂಗ್ ಜಾಹೀರಾತನ್ನು ಟಿ ವಿಯಲ್ಲಿ ನೋಡಿ ಅಪ್ಪ ಮಗಳಿಗಾಗಿ ಸಿಗರೇಟ್ ಬಿಸಾಕಿ ತನ್ನ ಪುಟ್ಟ ಕಂದನನ್ನು ತಪ್ಕೋತಾರೆ. ವಿಷಯ ಏನಪ್ಪ ಅಂದರೆ, ಈ ಪುಟ್ಟ ಬಾಲಕಿ ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ. ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಅನೇಕ ಅವಕಾಶಗಳು ಹುಡ್ಕೊಂಡು ಬಂದಿದ್ರೂ ಸಹ ಕನ್ನಡ ಸಿನಿಮಾ ರಂಗದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇವರು ಮನಸ್ಸು ಮಾಡಿದ್ದಾರೆ. ಈಕೆ ಹೆಸರು ಸಿಮ್ರನ್ ನಾಟೇಕರ್. ಈಕೆ ಈಗ ಸ್ಯಾಂಡಲ್ವುಡ್ನಲ್ಲಿ ಹೀರೋಯಿನ್ ಆಗಿ ಎಂಟ್ರಿ ತಗೊಂಡಿದ್ದಾಳೆ. ಈ ಹುಡುಗಿ ಈಗ ಕಾಜಲ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ನಿರ್ದೇಶಕ ಸುಮಂತ್ ಕ್ರಾಂತಿ ಅವರು ಸಿಮ್ರನ್ ಅವರನ್ನು ಕನ್ನಡಕ್ಕೆ ಪರಿಚಯಿಸ್ತಾ ಇದ್ದಾರೆ. ಗಣಪ ಹಾಗೂ ಕರಿಯಾಟು ಚಿತ್ರದಲ್ಲಿ ನಟಿಸಿದ್ದ ಸಂತೋಷ್ ನಾಯಕನಾಗಿ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಸಿಮ್ರನ್ ಸಂತೋಷ್ ಜೊತೆ ತೆರೆ ಹಂಚ್ಕೋತಾ ಇದ್ದಾರೆ. ಮುಂಬೈನ ಖಾಸಗಿ ಹೋಟೆಲ್ ಮ್ಯಾನೇಜರ್ ಪುತ್ರಿ ಆಗಿರುವಂಥ ಸಿಮ್ರನ್ ಸದ್ಯ 10ನೇ ತರಗತಿ ವ್ಯಾಸಂಗ ಮಾಡ್ತಿದ್ದಾರೆ. ಮಗುವಾಗಿದ್ದಾಗಲೇ ಜಾಹೀರಾತು ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ಸಿಮ್ರನ್ ಕೇಂದ್ರ ಸರ್ಕಾರದ ಸ್ಮೋಕಿಂಗ್ ಕಿಲ್ಸ್ ಜಾಹೀರಾತಿನ ಮೂಲಕ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡ್ರು. ಮಾಡೆಲಿಂಗ್ ಕ್ಷೇತ್ರಕ್ಕೂ ಕಾಲಿಟ್ಟಂಥ ಸಿಮ್ರನ್ಗೆ ಬಾಲಿವುಡ್ನಿಂದ 4-5 ಸಿನಿಮಾಗಳ ಅವಕಾಶ ಹುಡ್ಕೊಂಡು ಬಂದಿತ್ತು. ಆದರೆ ಕತೆ ಇಷ್ಟವಾಗದ ಕಾರಣ ಆ ಸಿನಿಮಾಗಳನ್ನು ಇವರು ಕೈಬಿಟ್ಟಿದ್ದಾರೆ. ಆದರೆ ಸುಮಂತ್ ಕ್ರಾಂತಿಯವರ ಕಾಜಲ್ ಕತೆಗೆ ಸಿಮ್ರನ್ ಅವರು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಕೆಲವು ಚಿತ್ರಗಳಲ್ಲಿ ಬಾಲನಟಿಯಾಗಿ ಆ್ಯಕ್ಟ್ ಮಾಡಿರುವಂಥ ಸಿಮ್ರನ್ ಇದೇ ತಿಂಗಳ 31ರಂದು ಸಂತೋಷ್ ಅವರ ಹುಟ್ಟುಹಬ್ಬವಿದ್ದು ಅದೇ ದಿನ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.